ಬೆಂಗಳೂರಲ್ಲಿ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ತಮ್ಮ ಏನು ಅಭಿಪ್ರಾಯ ಇದೆ ಸರ್ ಎನ್ಫೋರ್ಸ್ಮೆಂಟ್ ಸಮನ್ ರಾಹುಲ್ ಗಾಂಧಿಗೆ ಬರಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಬರಲಿ ಕೋರ್ಟ್ ಆರ್ಡರ್ ಸ್ಪೆಷಲ್ ಕೋರ್ಟ್ ಆರ್ಡರ್ ಪ್ರಕಾರ ಬರೋದು ಸ್ಪೆಷಲ್ ಕೋರ್ಟು ಹಾನರಬಲ್ ಹೈ ಕೋರ್ಟ್ ಅಂಡರಲ್ಲಿ ಇರೋದು ಅವರು ಅಲ್ಲಿ ನಿಂತ ಅದು ಆರ್ಡರ್ ಮಾಡ್ಕೊಂಡಿದ್ದಾರೆ ಇದು ಪೊಲೀಸು ಆಫ್ ಟ್ರಾಫಿಕ್ ಅವರ ದಾರಿನಲ್ಲಿ ನಿಲ್ಲಿಸಿ ಒಂದು ಪೆನಾಲ್ಟಿ ಹಾಕ್ತಾರೆ ಆಮೇಲೆ ನಾವು ಕ್ಯಾಮ್ರಾ ನೋಡಬೇಕಂತಿಲ್ಲ ಅವರು ಈ ರೀತಿ ಮಾಡಿ ಕರಿಪ್ಷನ್ಗೆ ಅಗೇನ್ಸ್ಟ್ ಪ್ರಾಟೆಸ್ಟ್ ಮಾಡ್ತಾ ಇದ್ದಾರಾ ಇಲ್ಲಂತ ಕರಿಪ್ಷನ್ ನಾವು ಜಾಸ್ತಿ ಮಾಡ್ತೀವಿ ಈ ಇಂಡಿಯಾನಲ್ಲಿ ಕರಪ್ಷನ್ ಅಂತೆ ಈ ಮ್ಯಾಟ್ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಾಪರ್ಟಿ ಒಂದು ಲಕ್ಷ ಕೋಟಿ ಪ್ರಾಪರ್ಟಿ ಜವಹರ್ಲಾಲ್ ನೆಹರು ಅವರು ಎರಡು ಸಾವಿರ ಎಂಟು ಅದು ಆ ಡೇಟಲ್ಲಿ ಹಳೇ ಡೇಟಲ್ಲಿ ಇವರು ಕೊಟ್ಟರು ಪ್ರಾಪರ್ಟಿ ಲಾಂಗ್ ಬ್ಯಾಗ್ ಅದು ಒಂದು ಲಕ್ಷ ಕೋಟಿ ಅದು ಅವರು ಯಾವತ್ತು ನ್ಯಾಷನಲ್ ಹೆರಾಲ್ಡ್ ಪೇಪರ್ ನಿಲ್ಲಿಸ್ಬಿಟ್ರು ಅದು ಸರ್ಕಾರಕ್ಕೆ ವಾಪೀಸ್ ಬರಬೇಕು ಅಷ್ಟೇ ಅವ್ರು ವಾಪಸ್ ಕೊಟ್ಟಿದ್ದಾರಾ ಇಲ್ಲಂತ ಅವ್ರ ಅಸೋಸಿಯೇಟ್ ಜರ್ನಲ್ ಅಂತ ಒಂದು ಕಂಪೆನಿಗೆ ಕಾಂಗ್ರೆಸ್ ಆಫೀಸ್ ಹಣ ತೆಗಿ ಮೂವತ್ತು ಲಕ್ಷನೋ ಐವತ್ತು ಲಕ್ಷನೋ ಅದು ಪರ್ಚೇಸ್ ಮಾಡಿಕೊಂಡ್ರೆ ಅಷ್ಟೇ ಕೇಸ್ ಅದು ಬಂದಿರೋದು ಆ ಕೇಸ್ ಬರ್ತೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಕೇಸ್ ಮಾಡೆ ಆ ಕೇಸ್ ಮಾಡಿರೋದೇ ತಪ್ಪು ಅದು ಅದು ಎಸ್ ಎಫ್ ಐ ಒ ನಿಂತ ಕಪಿಲ್ ಸಿಬುಲ್ ಅವರು ನಮ್ಮ ಸಲ್ಮಾನ್ ಖುರ್ಷೀದ್ ಆ ಟೀಮ್ ಉಂಟು ಅಜ್ಜ ಲಾಯರ್ಸ್ ಟೀಮ್ ಆಫ್ ಕಾಂಗ್ರೆಸ್ಸು ಅವರು ಆ ಕೇಸ್ ತಪ್ಪು ನಡೆಸಿದ್ದಾರೆ ಇಡೀ ಕರ್ನಾಟಕನಲ್ಲಿ ಇವತ್ತು ಸಾಯೋರು ಸಾಯ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಪ್ರೆಗ್ನೆನ್ಸಿ ಬೇರೆ ಎಷ್ಟು ಪಬ್ಲಿಕ್ ಸರ್ವೆಂಟ್ಸ್ ಜಡ್ಜ್ ಹಾನರಬಲ್ ಜಡ್ಜಸ್ಸು ಅವ್ರ ಜಾಗಕ್ಕೆ ಹೋಗಬೇಕು ಅದೆಲ್ಲ ಬಿಟ್ಬಿಟ್ಟು ಜಾಗನಲ್ಲಿ ಇಡೀ ಕರ್ನಾಟಕನಲ್ಲಿ ಬೆಂಗಳೂರಲ್ಲಿ ಪೂರ ದಾರಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಅವರು ಮಾಡ್ತಾ ಇರೋದು ಅದು ಒಂದೇ ನಮ್ಮ ಅಂತೆ ಕಮ್ಮಿ ಕರಿಪ್ಷನ್ ನಾವು ಮಾಡ್ತೀವಿ ರಾಹುಲ್ ಗಾಂಧಿ ಮಾಡಿದ್ದನ್ನು ನಾವು ಒಪ್ತೀವಿ ಆ ಕರಿಪ್ಷನ್ ನೋಟಿಸ್ ನಮಗೆ ಇ ಡಿ ಬರೋದು ಬೇಡ ಇ ಡಿ ಯಾತಿಗೆ ಬರೋದಂತೆ ಒಂದು ಇಲ್ಲಿಗಲ್ ವೆಲ್ತ್ ಅನ್ಲಾಫುಲ್ ಅಸೆಟ್ ಕನ್ವರ್ಟ್ ಆಗಿಬಿಡುತ್ತೆ ಅವ್ರು ಯಾವ ಪರ್ಪಸ್ ಕೊಟ್ಟರು ಆ ಪರ್ಪಸ್ ಕನ್ವರ್ಟ್ ಆಗಿಬಿಡುತ್ತೆ ಬೇರೆ ಪರ್ಪಸ್ ದನ್ ಇ ಡಿ ಬರೋದು ಇಲ್ಲಿ ಎನ್ನಿ ಕೇಸ್ಗೂ ಬರ್ಬೋದು ಅದಕ್ಕೋಸ್ಕರ ಅದನ್ನೇ ಇದನರಬಲ್ ಮುಖ್ಯಮಂತ್ರಿ ಆಫ್ ಕರ್ನಾಟಕ ಆಗಲಿ ಹಾನರಬುಲ್ ಪ್ರೈಮ್ ಮಿನಿಸ್ಟರ್ ಆಫ್ ಮೋದಿ ಆಗಲಿ ಬೇರೆ ಅವರಾಗಲಿ ಈ ಕೇಸ್ ಮಾಡೋದು ಸಾಧ್ಯ ಇಲ್ಲ ಎರಡು ಸಾವಿರ ಹದಿಮೂರಲ್ಲಿ ಆಯಿತು ಆ ಕೇಸು ಅವರು ಯು ಪಿ ಎ ಸರ್ಕಾರ ಇದ್ದೆ ಆ ಟೈಮಲ್ಲಿ ಯು ಪಿ ಎ ಚೇರ್ಮನ್ ಡಿಫ್ಯಾಕ್ಟು ಸೋನಿಯಾ ಗಾಂಧಿ ಇದ್ದರೆ ಅವರು ಆ ಟೈಮ್ನಿಂದ ಆ ಕೇಸ್ ಆಗ್ತಾ ಉಂಟು ಇವ್ರದ್ದು ಲೀಗಲ್ ಟೀಮ್ ಏನು ಮಾಡಿದಾರೋ ಆ ಕಾಲ ನಿಂತ ಅದು ಲೀಗಲ್ ಟೀಮ್ ಪ್ರಾಸೆಸ್ ಆಫ್ ಡ್ಯೂ ಪ್ರಾಸೆಸ್ ಈಸ್ ರಾಂಗ್ ಅದು ಎಸ್ ಎಫ್ ಐ ಅಂತ ಮಾಡಿರುತ್ತೆ ಅದು ಅವ್ರಿಗೆ ರಿಲೀಫ್ ಸಿಕ್ಕಿರ್ಬೋದು ಎ ಸಿ ಎಮ್ ಎಮ್ ಕೋರ್ಟ್ನಿಂದ ಸಮನ್ ಬಂದು ಅವ್ರ ಕೋರ್ಟ್ಗೆ ಹೋಗಿ ಅಕ್ಯೂಸ್ ಆಗಿ ನಿಂದಿದ್ದು ಅದು ಕ್ವಾಶ್ ಮಾಡಿಲ್ಲ ಅವರು ಅವ್ರ ಲೋಕಸ್ಸು ಇಲ್ಲ ಇವರು ಈ ಕೋರ್ಟ್ಗೆ ಅದು ಏನು ಕೇಳೂ ಇಲ್ಲ ಆಕೆ ಅದು ಬಿಟ್ಬಿಟ್ಟು ಅವರು ಅಲ್ಲಿ ನಿಂತ ಕೇಸಾಗಿ ಚಾರ್ಜ್ ಶೀಟ್ ಆಗಿ ಮೊಕದ್ಮ ಆಗಿ ಈಗ ಅದೆಲ್ಲ ನೋಡಿ ಇಡಿದು ಏನು ಡ್ಯೂಟಿ ಅಂತೆ ಇಡೀ ಯಾರು ಯಾರೂ ಹೇಳಿ ಬರೋದಿಲ್ಲ ಯಾರು ಆ್ಯಕ್ಷನ್ ಇಲ್ಲ ಕೋರ್ಟ್ ಡೈರೆಕ್ಷನ್ನಿಂದ ಬರ್ತಾರೆ ಅವರು ಕೋರ್ಟ್ ಡೈರೆಕ್ಷನಲ್ಲಿ ಏನು ಇದು ಲೀಗಲ್ ವೆಲ್ತು ಇಲ್ಲೀಗಲ್ ಆಯಿತು ಫಸ್ಟು ಕೊಟ್ಟಿದ್ದು ಲೀಗಲ್ ಅವರು ನ್ಯಾಷನಲ್ ಆಮೇಲೆ ಅಸೋಸಿಯೇಟ್ ಜನರಲ್ಗೂ ಹೋಯಿತು ಅದು ಒಂದು ಲಕ್ಷ ಕೋಟಿ ಇಲ್ಲೀಗಲ್ ಆಯಿತು ಅದು ಇಲ್ಲೀಗಲಾ ಇಲ್ವೋ ನಾ ಐ ವಿಲ್ ಗಿವ್ ಬ್ಯಾಕ್ ಇಲ್ಲ ಅಂತ ಇವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವರೆಲ್ಲ ಕೂಡಿ ಹೇಳಬೇಕು ಅದು ಅದು ಪ್ರಾಪರ್ ಫೋರಮ್ ಅದಕ್ಕೆ ಎಸ್ ಎಫ್ ಐ ಇದೆಲ್ಲ ಬಿಟ್ಟು ದಾರಿ ಬಿಟ್ಟು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಲೀಗಲ್ ಟೀಮ್ ನ್ಯೂ ಡೆಲ್ಲಿ ಅದು ಒಂದು ಟೈಮ್ ಲೀಗಲ್ ಟೀಮ್ಗೂ ನಾವು ನಾವು ಯಾವತ್ತೂ ಒಂದು ಟೈಮ್ ಅವ್ರು ಕೂಡಿದ್ರೆ ಅವ್ರು ನಾವು ಇದ್ದೀವಿ ಇಟ್ ಈಸ್ ಅ ರಾಂಗ್ ಕೇಸ್ ರೈಟ್ ಅಲ್ಲಿ ಹೋಗಿರ್ತೆ ಅವರು ದೇ ಕೂಡ ಸೇವ್ಡ್ ದಮ್ ಸೆಲ್ಫ್ ಅದು ಮಾಡಿ ಇವತ್ತು ನಮ್ಮ ಮೇಲೆ ಇಡಿ ಬೇಡ ಈ ನಮ್ಮ ಮೇಲೆ ನಾವು ಸಮನ್ ಫೇಸ್ ಮಾಡೋದಿಲ್ಲ ಅಂತ ಹೇಳುತ್ತೆ ಅದು ಲೀಗಲ್ ಪ್ರಪಾರ ಇಲ್ಲ ಹೈಕೋರ್ಟ್ ಆಫ್ ಕ ಡಿಲ್ಲಿ ಆ್ಯಂಡ್ ಎಸ್ ಎಫ್ ಐ ಇದು ಅಪ್ನ ಸ್ಪೆಷಲ್ ಕೋರ್ಟ್ ಆಫ್ ಇ ಡಿ ಅಗನಿಸ್ಟ್ ಮಾಡ್ತಾ ಇದ್ದಾರೆ ನಾವು ಕರಿಪ್ಷನ್ ಮಾಡಿದೋ ಇಲ್ವೋ ಅಂತ ಅವ್ರು ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ಟೆನ್ ಟು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಒಂದು ಟೈಮ್ ಬಾಗಲ್ಕೋಟಲ್ಲಿ ಬಂದಿದ್ದೀವಿ ಅಲ್ಲಿ ನಮ್ಮ ಕಾರ್ ಸೀಸ್ ಮಾಡೆ ನಮ್ಮ ಮೇಲೆ ಪೊಲೀಸ್ ಕೇಸ್ ಹಾಕಿ ಇಲ್ಲಿ ಬೆಂಗ್ಳೂರಲ್ಲಿಯೂ ಎಷ್ಟೋ ಬಿ ಜೆ ಪಿ ಅವರು ಮಾ ಮಾಡಿದ್ದಾರೆ ಯಾರು ಮ ನೀರಾನಿ ಮಾಡೆ ಬೇರೆ ಯಡಿಯೂರಪ್ಪರು ಮಾಡೆ ಅದನ್ನು ನಾವು ಅದೆಲ್ಲ ತಕ್ಕೊಂಡು ಇವತ್ತು ಫೇಸ್ ಮಾಡ್ತೀವಿ ರೆಸ್ಪೆಕ್ಟೆಡ್ ಹೈಕೋರ್ಟ್ಸ್ ಅದು ಕ್ವಾಶ್ ಮಾಡೆ ಅದು ಯಾರು ಮಾಡಿದರೂ ಅವ್ರ ಮೇಲೆ ಒಂದು ವಾರ್ನಿಂಗು ಮಾಡಿ ದಂಡನೂ ಮಾಡಿದರೆ ನಮ್ಮ ಕಾರ್ ನಮಗೆ ಬಿಟ್ಟು ಕೊಟ್ಟರೆ ಆ ರೀತಿ ಯಾರು ಮಾಡ್ತಾರೆ ಅದು ದೊಡ್ಡದು ಇಲ್ಲ ಜಸ್ಟಿಸ್ ನಮಗೆ ಉಂಟು ನ್ಯಾಯ ನಮಗೆ ಚಿಕ್ಕದು ಅಲ್ಲಿ ಹೋಗಿವರೆಗೂ ನಾವು ನಾವು ನಿಮ್ಮ ನಾವು ಪೇಶೆನ್ಸ ಇದ್ದು ನಾವು ಸ ನಮ್ಮದು ಏನು ನ್ಯಾಯ ಇರೋದು ಅಲ್ಲಿ ನಾವು ನೋಡ್ತೇವೆ ನ್ಯಾಯ ಹಂಡ್ರೆಡ್ ಪರ್ಸೆಂಟ್ ನಮಗೆ ಚಿಕ್ಕದು ಅದೇ ಅಲ್ಲಿ ಹೋಗೋದು ಬಿಟ್ಟು ತಪ್ಪು ಲೀಗಲ್ ಕಮಿಟಿ ಲೀಗಲ್ ಲಾಯರ್ಸ್ ಅವರು ಮಡಕೊಂಡು ಎಸ್ ಎಫ್ ಐ ಹೋಗಿ ಹೋಗಿ ಕೇಸ್ಗಲ್ಲಿ ಅವರು ಎ ಸಿ ಎಮ್ ಎಮ್ ಅಲ್ಲಿ ಮಾಡಿಕೊಂಡು ಇವತ್ತು ಜನಗಳಿಗೆ ಆಗ್ತಾ ಇರೋದು ಮೋಸ ಕಷ್ಟ ಅದಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ ಸಪೋರ್ಟ್ ಕೊಟ್ಟು ಬೆಳಗ್ಗೆ ನಿಂತ ಅವ್ರು ಹಿದ್ದೆ ಎಂದು ಲಾಸ್ಟಲ್ಲಿ ಡಿಟೈನ್ ಮಾಡುತ್ತೆ ಅವ್ರದ್ದು ಪರ್ಪಸ್ ಏನು ವಾಟ್ ಈಸ್ ದಿ ಪರ್ಪಸ್ ಆಫ್ ದೇರ್ ಪ್ರೊಟೆಸ್ಟ್ ಇವತ್ತು ಹದಿಮೂರು ಜೂನಲ್ಲಿ ಅಂತ ಕೇಳಬೇಕು ಪ್ರೊಟೆಸ್ಟ್ ಇ ಡಿ ಸಮನ್ಗೆ ಅಗೇನೆಸ್ಟ್ ಅಂತೆ ಅದು ಸೈಲೆಂಟ್ ಪ್ರೊಟೆಸ್ಟ್ ಇರಲಿ ಅದು ಅಗ್ರೆಸಿವ್ ಪ್ರೊಟೆಸ್ಟ್ ಇರಲಿ ಅದು ಕಾನೂನ್ಗೆ ಲಾಫುಲ್ ಆ್ಯಕ್ಟ್ಸ್ಗೆ ಹಾನರಬಲ್ ಅಪೆಕ್ಸ್ ಕೋರ್ಟ್ಸ್ ಆರ್ಡರ್ಸ್ಗೆ ಅದು ಕಂಟೆಂಪ್ಟ್ ಇದು ಇವರು ಅದಕ್ಕೆ ಮಾಡ್ತಾರೆ ಅಲ್ಲಿ ಕೋರ್ಟ್ಸಲ್ಲೇ ಮಾಡಬೇಕು ಅದಕ್ಕೋಸ್ಕರ ಕೆ ಅಗೈನೆಸ್ಟು ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ನಮ್ಮ ಡಿ ಡಿ ಕೆ ಶಿವಕುಮಾರ್ ಅವರು ಅವರು ಹೋಗಬೇಕು ಕರಿಪ್ಷನ್ಗೆ ಅಗೇನಿಸ್ಟ್ ನಿಲ್ಲಿಸಬೇಕು ಅವರು ಅದು ಹೇಳಬೇಕು ಇವತ್ತು ಆಗಿ ಹೋರಾಟ ಅದು ಕರಿಪ್ಷನ್ಗೆ ಅಗೇನಿಸ್ಟ ನಮ್ಮ ಕರಿಪ್ಷನ್ ಬೇಕು ಅಂತ ಮಾಡ್ತಾ ಇದ್ದಾರೆ ಸರ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತೆ ಅದನ್ನಲ್ಲಿ ಅದು ಸತ್ಯಕ್ಕೆ ನ್ಯಾಯ ಅಗೇನಿಸ್ಟ್ ಅದು ಸತ್ಯ ಇಲ್ಲ ಸರ್ಕಾರ ಇದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅದು ಆಗ್ಬೋದು ಅಂತ ಕೌರ್ಟ್ ಸರ್ಕಾರ ಹೇಳಿ ಮಾಡ್ತೇನೋ ನಿಮಗೆ ತಾವು ಟೆನ್ ಅವರ್ಸ್ ಏಯ್ಟ್ ಅವರ್ಸ್ ಟೂ ಅವರ್ಸಲ್ಲಿ ತಮಗೆ ಜಾಗ ಉಂಟು ಅಲ್ಲಿ ಹೋಗಿ ರಿಲೀಫ್ ತಕ್ಕೊಳ್ಳೋದಕ್ಕೆ ಎರಡು ಸಾವಿರ ಹನ್ನೆರಡು ನಿಂತ ಇವತ್ತು ತಾವು ಟೂ ತೌಸಂಡ್ ಟ್ವೆಂಟಿ ಟೂ ಅವ್ರಿಗೆ ಏನು ಮಾಡ್ತಾಯಿದ್ರಿ ಇವತ್ತು ಅದು ಇಡಿ ಅವ್ರಿಗೆ ಬ ಇ ಡಿ ಬರೋದೇ ಅಸೆಟ್ ಆ ಥರ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಸಾವಿರ ಸಾವಿರ ಜನಗಳ ಕಡೆ ಸಾವಿರ ಸಾವಿರ ಕೋಟಿ ಇಲ್ಲಿಗಲ್ ಅಸೆಟ್ ಉಂಟು ಅದು ಇಲ್ಲಿಗಲ್ ಅಸೆಟ್ ಬರ್ತೇ ಇ ಅಲ್ಲಿ ಹುಟ್ಟುದು ಅಸೆಟ್ಟು ಅವ್ರ ಪ್ರೊಸೆಷನಲ್ಲಿ ಇರುತ್ತೆ ಆ ಥರ ಈಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗಳ ಇಲ್ಲಿಗಲ್ಲ ಅಸೆಟ್ ಅಸೆಟ್ ಪ್ರೊಸೆಷನಲ್ಲಿ ಇರುದಾ ಇಲ್ವೋ ಅದೇ ಕ್ವಶನ್ ಇರೋದು ಅದಕ್ಕೆ ನ್ಯಾಯ ಬಿಟ್ಟು ನ್ಯಾಯಾಲಯಕ್ಕೂ ಬಿಟ್ಟು ಅವರು ಮಾಡೇ ಆರ್ಡ್ರಿಗೆ ಇದು ಮಾಡೋದು ಕಂಟೆಂಪ್ಟು ಇದು ಪೊಲೀಸ್ ಪ್ರೊಟೆಕ್ಷನ್ ತಕ್ಕೊಂಡು ಇವರು ಇದೆಲ್ಲ ಮಾಡೋದು ಜನಗಳಿಗೆ ಮಾಡೋ ಒಂದು ದ್ರೋಗ ಇದು ಜನಗಳು ಭಾರಿ ಕಷ್ಟ ಆಯಿತು ಇವತ್ತು ಡೇಟಲ್ಲಿ ಬೆಳಗ್ಗೆ ನಿಂತ ಸಾಯಂಕಾಲ ನಿಂತ ವರ್ಕು ಕಾಂಗ್ರೆಸ್ ಮುಖಂಡಗಳು ಕಾಂಗ್ರೆಸ್ ಜನಗಳು ಅವ್ರು ಜೆನ್ಯೂನ್ ಕಾಂಗ್ರೆಸ್ ಇಲ್ಲ ಅಂತ ಔಟ್ಸೈಡ್ ಅವ್ರಿಗೆ ಬಂದಿದ್ದಾರಾ ಇಲ್ಲ ಬೇರೆ ಆಯ ಬೇರೆ ಪಾರ್ಟಿನ ಅಂತೂ ಗೊತ್ತಿಲ್ಲ ಕಾಂಗ್ರೆಸ್ ಮೇನ್ ಕಾರ್ಡ್ ಹೋಲ್ಡರ್ಸ್ ಯಾರು ಅಂತ ಅದನ್ನು ಪೊಲೀಸ್ ಅವರು ನೋಡಿಲ್ಲ ವಿದಟ್ ಕಾರ್ಡ್ಸ್ ನೋಡಿ ಅವ್ರಿಗೆ ಅಡ್ಮಿಟ್ಟು ಮಾಡಿಲ್ಲ ಇಷ್ಟು ಮಟ್ಟಕ್ಕೆ ಜನಗಳು ಬಂದು ಈ ರೀ ಈ ಟೈಮಲ್ಲಿ ಮಾಡಿದ್ದು ಪರ್ಮಿಷನ್ ಲೈಸೆನ್ಸ್ ಯಾವ ರೀತಿ ಕರಪ್ಷನ್ ಮಾಡ್ತೀವಿ ಅಂತ ಪೊಲೀಸ್ ಕಡೆ ತಕೊಂಡಿದ್ದಾರೆ ನಾವು ಕರಿಪ್ಷನ್ಗೆ ಅಗನಿಸ್ಟ್ ನಿಲ್ಲಿಸ್ತೀವಿ ಅದಕ್ಕೆ ಸೈಲೆನ್ಸ್ ಸೈಲೆಂಟ್ ಪ್ರಾಟೆಸ್ಟ್ ಮಾಡ್ತೀವಿ ಅಂತ ತಗೊಂಡಿದಾರಾ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತು ಇವತ್ತು ನಾವು ಐ ಜಿ ಪಿ ಆಫ್ ಪೊಲೀಸ್ ಮೀನಿ ಹೋಮ್ ಸೆಕ್ರೆಟ್ರಿ ಆಫ್ ಕರ್ನಾಟಕ ಕಮಿಷನರ್ ಆಫ್ ಪೊಲೀಸ್ಗೆ ನಾವು ಒಂದು ಪಿಟಿಷನ್ ಅಲೆಗೇಷನ್ ಲಾಂಚ್ ಮಾಡಿದ್ದೀವಿ ಅದು ಅದರಲ್ಲಿ ಕೇಳಿದ್ದೀವಿ ನಾವು ಈ ಥರ ಯಾರನ್ನು ಮಾಡ್ತೇವೆ ಹೈಕೋರ್ಟ್ ಆಫ್ ಡಿಲ್ಲಿ ಇ ಡಿಪಾರ್ಟ್ಮೆಂಟ್ ಆಫ್ ಸ್ಪೆಷಲ್ ಕೆ ಅಗೇನೆಸ್ಟ್ ಹೋಗಿರ್ತೆ ಕಂಟೆಂಟು ಆ ಕಂಟೆಂಟ್ ಮಾಡಿರ್ತೆ ತಾವು ಅದು ಪ್ರಕಾರ ಕಾನೂನು ಕ್ರಮ ತಕ್ಕೊಳ್ರಿ ಅಂತ ನಾವೊಂದು ಪಿಟಿಷನ್ ಕೊಟ್ಟಿದ್ದೀವಿ ಇವತ್ತು